ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇಲ್ಲಿ ನೋಡಿ, ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ 1 ಕಪ್. ಸೊ 3/4 ಕಪ್ ಉದ್ದಿನ ಬೇಳೆ, 1 ಕಪ್ ಆಗುವಷ್ಟು ಮಲ್ಲಿಗೆ ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಸೊ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿ, ಸ್ವಲ್ಪ ಮೆಂತ್ಯ ಮತ್ತು ಕಡಲೆಬೇಳೆ ಸ್ವಲ್ಪ. ಸೊ ಇವಾಗ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅಕ್ಕಿ. ಸೊ ಮಲ್ಲಿಗೆ ಇಡ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ, ಕಡಲೆಬೇಳೆ, ಮೆಂತ್ಯ ಇಷ್ಟನ್ನು ಹಾಕಿ 3 ಸರಿ ತೊಳ್ಕೋಬೇಕು. ಸೊ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನು. ಸೊ 3 ಸರಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನೀವು ಮತ್ತೆ ಅವಲಕ್ಕಿ ಹಾಕಿ 1 ಸತಿ ವಾಶ್ ಮಾಡಬೇಕು. ಸೊ ಇದು ಪರ್ಫೆಕ್ಟಾಗಿ ನಿಮಗೆ ಹೋಟಲ್ ಸ್ಟೈಲಲ್ಲಿ ದೋಸೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಹದದಲ್ಲಿ ಮಾಡಬೇಕು ನೀವು. ಸೊ ಈ ರೀತಿ 2-3 ಬಾರಿ ವಾಶ್ ಮಾಡಾದಮೇಲೆ ನೀವು ಅವಲಕ್ಕಿಯನ್ನು ಸೇರಿಸಿ ಮತ್ತೆ ವಾಶ್ ಮಾಡಬೇಕು. 1 ಸತಿ ಆದರೆ ಸಾಕು. ಸೊ ಅವಲಕ್ಕಿ ಹಾಕೋದ್ರಿಂದ ದೋಸೆ ಏನಿದೆ ಅದು ತುಂಬ ಸಾಫ್ಟಾಗಿ, ತುಂಬ ಗರ್ಗರಿಯಾಗಿ ಬರೋದಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಕಲರ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಅವಲಕ್ಕಿಯನ್ನು ನೀವು ಹಾಕಬೇಕು. ಇಲ್ಲಿ 6-8 ಗಂಟೆಗಳ ಕಾಲ ಅವಲಕ್ಕಿಯನ್ನು ಮತ್ತು ಅಕ್ಕಿಯನ್ನು, ಕಡಲೆಬೇಳೆ, ಸೊ ಉದ್ದಿನ ಬೇಳೆ ಎಲ್ಲವನ್ನು ಕೂಡ ನೆನೆಸಿ ಹಾಕಿದ್ದೀನಿ. ಸೊ ಇವಾಗ ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನುಣ್ಣಗೆ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬಿದ್ರೆ ದೋಸೆ ಮೆದುವಾಗೂ ಬರೋದಿಲ್ಲ, ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಸೊ ನೋಡಿ, ಇವಾಗ ದೋಸೆ ಬ್ಯಾಟರ್ನ ರಾತ್ರಿ ಸೊ ಉಪ್ಪಾಕಿ ಚೆನ್ನಾಗಿ ನೆನೆಸ್ತಾ ಇದ್ದೀನಿ. ಇವಾಗ ದೋಸೆಯನ್ನು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ದೋಸೆ ಬ್ಯಾಟರ್ ನೋಡಿ, ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು, ಓಕೆನಾ? ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಸಾಫ್ಟ್ನೆಸ್ ಏನಿದೆ ಅದು ಹೆಚ್ಚಿಸ್ಬೋದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ 6-8 ಗಂಟೆಗಳ ಕಾಲ ಸೊ ಬನಿ ಬಂದಿರುತ್ತೆ, ದೋಸೆ ಬ್ಯಾಟರ್ ಏನಿದೆ ಅದು ಬನಿ ಬಂದಿರುತ್ತೆ. ಸೊ ದೋಸೆ ಹಾಕಿದ್ರೆ ಸಾಫ್ಟ್ನೆಸ್ ಬರುತ್ತೆ ನೋಡಿ. ಇವಾಗ ಬಬಲ್ಸ್ ಬರ್ತಾ ಇದೆ ಅಲ್ಲ ದೋಸೆ ಮೇಲೆ, ಈ ರೀತಿ ಬಂದರೆ ಪರ್ಫೆಕ್ಟ್ ಆಗಿದೆ ದೋಸೆ ಬ್ಯಾಟರ್ ಅಂತ ಅರ್ಥ. ಸೊ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿನ್ನೋದು ಒಳ್ಳೆಯದು. ಅದರಲ್ಲೂ ಚಿಕ್ಕ ಮಕ್ಕಳಿಗೇನಾದ್ರು ನೀವು ದೋಸೆ ತಿನ್ನಿಸ್ಬೇಕು ಅಂದರೆ ಇದೇ ಹದದಲ್ಲಿ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಸಾಫ್ಟಾಗೂ ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ ಇವಾಗ, ಸೊ 1 ಸರಿಗೆ ದೋಸೆ ಎದ್ದೇಳ್ತು. ಸೊ ಕೆಲವೊಂದು ಸತಿ ಏನಾಗುತ್ತೆ, ಕಿತ್ತೋಗ್ಬಿಡುತ್ತೆ ಅಥವಾ ಸರಿಯಾಗಿ ಬರೋದಿಲ್ಲ, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ, ಮತ್ತು ಸೀದೋಗ್ಬಿಡುತ್ತೆ. ಇದು ಯಾವುದೇ ಕಾರಣಕ್ಕೂ ಇವ್ಯಾವುದೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಈ ರೀತಿ ಹದದಲ್ಲಿ ಮಾಡ್ಕೊಳ್ಳೋದನ್ನು ಮಾತ್ರ ನೀವು ಮರಿಬೇಡಿ. ಸೊ ನೋಡಿ ಇವಾಗ ದೋಸೆ ರೆಡಿಯಾಗಿದೆ. ಸೊ ತುಪ್ಪದ ಜೊತೆ ತಿನ್ನೋದಕ್ಕಂತೂ ಇದು ತುಂಬ ಸ್ಪೆಷಲ್ ಆಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಸೊ ಈ ರೀತಿ ಸಾಫ್ಟ್ ದೋಸೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಮತ್ತೆ ಇನ್ನೂ ಒಂದು ದೋಸೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವು ಬೇಕು ಅಂದರೆ ತೆಳುವಾಗಿ ಕೂಡ ಮಾಡ್ಕೋಬೋದು, ಅಥವಾ ಥಿಕ್ನೆಸ್ ಇರಬೇಕು ಅಂದರೆ ಥಿಕ್ಕಾಗೂ ಕೂಡ ದೋಸೆಯ ಬ್ಯಾಟರ್ನ ಹಾಕೋಬೋದು. ಸೊ ನೀವು ಎಷ್ಟು ಸರಿ ಹಾಕ್ದಾಗಲೂ ಕೂಡ ಸೊ ಬಬಲ್ಸ್ ಬಂದೇ ಬರುತ್ತೆ. ನೀವು ತುಪ್ಪ ಅಥವಾ ಆಯಿಲ್ ಯಾವುದನ್ನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಮಕ್ಕಳು ಕೊಡ್ಬೇಕಾದ್ರೆ ಮಾತ್ರ ನೀವು ತುಪ್ಪವನ್ನು ಯೂಸ್ ಮಾಡೋದು ಬಹಳ ಒಳ್ಳೆಯದು. ಸೊ ಬಾಣಂತಿಯರಿಗೂ ಕೂಡ ಈ ರೆಸಿಪಿಯನ್ನು ಕೊಡೋದು ಮಾತ್ರ ಸೊ ತಿಳ್ಕೊಂಡಿರಿ. ಸೊ ಈ ರೆಸಿಪಿಯನ್ನು ಕೂಡ ನೀವು ಕೊಡ್ಬೋದು, ಯಾಕಂದರೆ ಇದರಲ್ಲಿ ಅವಲಕ್ಕಿಯನ್ನು ಹಾಕಿರ್ತೀವಿ ಮತ್ತು ಉದ್ದಿನ ಬೇಳೆಯನ್ನು ಹಾಕಿರ್ತೀವಿ, ಮೆಂತ್ಯವನ್ನು ಕೂಡ ಹಾಕಿರ್ತೀವಿ ಅದಕ್ಕೋಸ್ಕರ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ. ಸೊ ಈ ರೀತಿ ನೀವು ಹೋಟಲ್ ಸ್ಟೈಲಲ್ಲಿ ಮಾಡುವಂಥ ದೋಸೆಯನ್ನು ಕೂಡ ನೀವು ಮಾಡ್ಕೋಬೋದು. ಇದು ಸಿಂಪಲ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಹದದಲ್ಲಿ ಮಾಡಿಕೊಂಡು 1 ಸತಿ ಟೇಸ್ಟನ್ನು ನೋಡಿ. ನೀವು ಮಾಡುವಂಥ ಹದ ಚೆನ್ನಾಗಿರುತ್ತೆ, ಬಟ್ ಪ್ರಮಾಣದಲ್ಲಿ ವೇರಿಯೇಷನ್ಸ್ ಆಗ್ಬೋದು, ರುಬ್ಬೋದ್ರಲ್ಲಿ ವೇರಿಯೇಷನ್ಸ್ ಆಗ್ಬೋದು. ಸೊ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.